ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಂಟು ವಾರ ಕಂಪ್ಲೀಟ್ ಮಾಡಿ ಒಂಬತ್ತನೇ ವಾರ ಕಾಲ್ ಇಡ್ತಾ ಇದೀವಿ ಈ ಒಂಬತ್ತನೇ ವಾರ ಅಂತ ಬಂದಾಗ ಮುಖ್ಯವಾಗಿ ಕಳಪೆ ಯಾರು ಉತ್ತಮ ಯಾರು ಕ್ಯಾಪ್ಟನ್ ಯಾರು ಅಂತ ತುಂಬಾ ಸಂದೇಹಗಳು ಬರ್ತವೆ ಆ ಸಂದೇಹಗಳನ್ನ ಇವಾಗ ಕ್ಲಾರಿಫೈ ಮಾಡ್ಕೋಣ ಮೊದಲೇದಾಗಿ ಫಸ್ಟ್ ಪ್ರೋಮೋ ಬಂದಾಗ ನೋಡಿರ್ತೀರಾ ಕಳಪೆ ನಮ್ಮ ರಜತ್ ಕಿಶನ್ ಅವ್ರು ಕೊಟ್ಟಿದ್ದಾರೆ ಮತ್ತೆ ಈ ವಾರದ ಉತ್ತಮ ಯಾರು ಒಂಬತ್ತನೇ ವಾರದ ಕ್ಯಾಪ್ಟನ್ ಯಾರು ಅಂದ್ರೆ ಮುಂದಿನ ವಾರ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕುತೂಹಲಕ್ಕೆ ಒಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ದಯವಿಟ್ಟು ಚಾನೆಲ್ ಯಾರ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲನೇ ಬಿಗ್ ಬಾಸ್ ಅವರು ಈ ವಾರ ಟಾಸ್ಕ್ ಶುರುವಾದಾಗ್ಲೇನೆ ಹೇಳಿರ್ತಾರೆ ಅತಿ ಹೆಚ್ಚು ಯಾರ ಹತ್ರದ ಪಾಯಿಂಟ್ಸ್ ಇರ್ತಾವೋ ಬಿ ಬಿ ಪಾಯಿಂಟ್ಸ್ ಅವರು ಒಂದು ಕ್ಯಾಪ್ಟನ್ ಕಂಟೇಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿರ್ತಾರೆ ಒಬ್ಬ ನಾಯಕರಾಗಿರ್ತಾರೆ ಇನ್ನಿರಾರೆಲ್ಲ ನಮ್ಮ ಕಂಟೆಸ್ಟೆಂಟ್ ಗಳು ಅಂದ್ರೆ ಪ್ಲೇಯರ್ಸ್ ಆಗಿರ್ತಾರಂತ ಅದರಲ್ಲಿ ಬವ್ವೇಗೌಡ ಮತ್ತು ಶೋಭಾ ಶೆಟ್ಟಿ ನಾಯಕರಾಗಿರ್ತಾರೆ ಅದರಲ್ಲಿ ಶೋಭಾ ಶೆಟ್ಟಿ ಒಬ್ಬರು ಅತಿ ಹೆಚ್ಚು ಪಾಯಿಂಟ್ ಗಳು ಹೊರ ಹತ್ರ ಅವರು ಒಬ್ಬ ಕ್ಯಾಪ್ಟನ್ ಕಂಡೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅದಾದ್ಮೇಲೆ ಮಂಜಣ್ಣ ಚೈತ್ರ ಹನುಮಂತು ಕಿಶನ್ ಇವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಒಂದು ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಮತ್ತೆ ಈ ಟಾಸ್ಕ್ ಯಾವ ರೀತಿ ಅಂದ್ರೆ ಒಂದು ಲೈನ್ ಆಗಿ ಒಂದು ಮರದ ತುಣುಗಳು ಇರ್ತಾರೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಫೋಟೋ ಇರ್ತಾರೆ ಅದು ಒಂದ್ ಮೇಲೆ ಒಬ್ರು ಆಡ್ತಾ ಇರಬೇಕು ಯಾರು ಫೋಟೋ ಆದ್ರೆ ಆ ಕೆಸರ ಬುಟ್ಟಿಯಲ್ಲಿ ಬೀಳುತ್ತ ಅವರು ಆ ಟೈಮಲ್ಲಿ ಔಟ್ ಆಗ್ತಾರೆ ಆ ಟೈಮಲ್ಲಿ ಆ ಟಾಸ್ಕ್ ಆಡಿದಾಗ ಒಬ್ಬೊಬ್ಬರೇ ಒಬ್ಬರು ಔಟ್ ಆಗ್ತಾ ಇದಾರೆ ಬಟ್ ಕೊನೆಗೆ ನಮ್ಮ ಯಾರು ನಮ್ಮ ಶೋಭಾ ಶೆಟ್ಟಿ ಮತ್ತೆ ಮಂಜಣ್ಣಗೆ ಬಿಗ್ ಫೈಟ್ ಅಂತ ಹೇಳ್ಬೋದು ಯಾಕಂದ್ರೆ ಇವರು ಆ ಮರದ ಇರ್ತಾವಲ್ಲ ಕೊನೆಯಲ್ಲಿ ಫೋಟೋ ಒಬ್ಬೊಬ್ಬ ಇಟ್ಟಿಟ್ಟು ಅದನ್ನ ಪುಷ್ ಮಾಡ್ತಿರ್ಬೇಕು ಆ ಪುಷ್ ಟೈಮ್ ಅಲ್ಲಿ ಫೋಟೋ ಆದ್ರೆ ಆ ಕೆಸರಲ್ಲಿ ಬೀಳುತ್ತೋ ಅವರು ಆ ಟೈಮಲ್ಲಿ ಔಟ್ ಆಗ್ತಾರೆ ಆ ರೀತಿಯಾಗಿ ನಾಲ್ಕು ರೌಂಡ್ ಇರುತ್ತೆ ಆ ರೌಂಡ್ ಅಲ್ಲಿ ಯಾರ್ ಫೋಟೋ ಆದ್ರೆ ಅದ್ರ ಮೇಲೆ ಸ್ಟೇಜ್ ಮೇಲೆ ಇರುತ್ತೋ ಫೆಡಸ್ಟಲ್ ಮೇಲೆ ಇರುತ್ತೋ ಅವರು ಈ ವಾರ ಮುಂದಿನ ವಾರದ ಕ್ಯಾಪ್ಟನ್ ಆಗ್ತಾರೆ ಒಂಬತ್ತನೇ ವಾರದ ಕ್ಯಾಪ್ಟನ್ ಆಗ್ತಾರೆ ಆ ಟೈಮಲ್ಲಿ ಆ ಆಟ ತಗೊಂಡಾಗ ಕೊನೆ ಈ ವಾರ ಆದ್ರೆ ಎಂಟನೇ ವಾರ ಟಾಸ್ಕ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಒಂದು ಮಾತಾಡಿರಬಹುದು ಯಾವ್ದು ಸ್ಟ್ಯಾಂಡ್ ಅಂತ ತಗೊಂಡಿರ್ಬೋದು ಎಲ್ಲದಕ್ಕೂ ಮಂಜಣ್ಣ ತುಂಬಾ ನೀಟಾಗಿ ಗೇಮ್ ಕೂಡ ಆಡಿದರೆ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಆದ್ರಿಂದ ಈ ವಾರದ ಉತ್ತಮ ಸಿಕ್ಕಿರತ್ತೆ ನಮ್ಮ ಮಂಜಣ್ಣವ್ರಿಗೆ ಅದಾದ್ಮೇಲೆ ಮತ್ತೆ ಮುಂದಿನ ವಾರದ ಕ್ಯಾಪ್ಟನ್ ಆಗಿರೋದು ನಮ್ಮ ಉಗ್ರ ಮಂಜು ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ಆ ಪ್ರೋಮೋ ನೋಡ್ ಹೇಳ್ಬೋದು ಯಾಕಂದ್ರೆ ಆ ಟಾಸ್ಕ್ ಗೆದ್ದಾಗ ಬಂದು ಗಂಟೆ ಬೇರೆ ಹೊಡಿತಾರೆ ಅಲ್ಲಿ ನೀಟಾಗಿ ಮಂಜು ಫೋಟೋ ಕೂಡ ಫೆಡರ್ ಮೇಲೆ ನೋಡಕ್ಕೆ ನಮ್ಗೆ ಸಿಗುತ್ತೆ ಇದೆಲ್ಲ ಕನ್ಕ್ಲೂಷನ್ ಮಾಡ್ಕೊಂಡು ಅನಾಲಿಟಿಕ್ ಮಾಡಿ ರಿವ್ಯೂ ಮಾಡ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ಬಹುದು ಒಂಬತ್ತನೇ ವಾರದ ಕ್ಯಾಪ್ಟನ್ ಅಮ್ಮ ಉಗ್ರ ಮಂಜು ಅಂತ ಅದೇ ಮುಂದಿನ ವಾರದ ಕ್ಯಾಪ್ಟನ್ ಉಗ್ರ ಮಂಜು ಅಂತ ಇದು ಡಿಸರ್ವ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಏನಕ್ಕೆ ಒಂಬತ್ತು ವಾರ ಆಯ್ತು ಈ ಒಂಬತ್ತು ವಾರದಲ್ಲಿ ಕ್ಯಾಪ್ಟನ್ ಆಗಿಲ್ಲ ಒಂದ್ಸಲ ಈಗ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಒಂಬತ್ತನವ್ರದ ಕ್ಯಾಪ್ಟನ್ ಉಗ್ರ ಮಂಜು ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗ ಅಂತ ಕಮೆಂಟ್ ಮಾಡಿ ತುಂಬಾ ಖುಷಿ ಆಯಿತು ಏನಕ್ಕೆ ಒಬ್ಬ ಡಿಸರ್ವ್ ಕ್ಯಾಂಡಿಡೇಟ್ ಕ್ಯಾಪ್ಟನ್ ಆದಾಗ ಟಾಸ್ಕ್ ಆಗ್ಲಿ ಯಾವ್ದೇ ಮನೇಲಿ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಲಿ ಎಂಟರ್ಟೈನ್ಮೆಂಟ್ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಆದ್ರಿಂದ ಈ ಅರ್ಹತೆ ಅವ್ರಿಗೆ ಇದೆ ಅಂತ ಅನ್ಸುತ್ತೆ ಮತ್ತೆ ನಿಮ್ಮ ಪ್ರಕಾರ ಕ್ಯಾಪ್ಟನ್ ಯಾರು ಯಾರ ಅಂತ ಕಮೆಂಟ್ ಮಾಡಿ ಇಲ್ಲಿ ಹನುಮಂತ ಅವರು ಕೂಡ ಚಾನ್ಸ್ ಇತ್ತು ಬಟ್ ಜಸ್ಟ್ ಮಿಸ್ ಆಗಿದೆ ಆಲ್ರೆಡಿ ಎರಡ್ ಸಲ ಕ್ಯಾಪ್ಟನ್ ಆಗಿದ್ದಾರೆ ಮತ್ತೆ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದೆ ನೋಡಿ ಅದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಮತ್ತೆ ಶೋಭಾ ಶೆಟ್ಟಿ ಅವರಿಗೆ ಆಲ್ಮೋಸ್ಟ್ ಅಲ್ಲಿ ಹೊಸ ಕ್ಯಾಂಡಿಡೇಟ್ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ಸಪೋರ್ಟ್ ತುಂಬಾ ತುಂಬಾ ಕಡಿಮೆನೆ ಇರುತ್ತೆ ಆದ್ರಿಂದ ಅವ್ರು ಅವರು ಕ್ಯಾಪ್ಟನ್ ಆಗಕ್ ಆಗಿಲ್ಲ ಮಂಜಣ್ಣ ಉಗ್ರ ಮಂಜು ಮುಂದಿನ ವರ್ಗದ ಕ್ಯಾಪ್ಟನ್ ಮತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು